ಅಂದರೆ ಈ ರೀತಿ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ಸೋಲಿಸಿದೆ ಅನ್ನೋದಕ್ಕೆ ನೇರವಾಗಿ ಆರೋಪ ಮಾಡಿದ್ದಾರೆ. ನೋಡಿ, ಅವರವರು ಎಲ್ಲೆಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಆಗಿದೆ, ಯಾರು ಪಕ್ಷ ವಿರುದ್ಧ ಮಾಡ್ಯಾರ, ಯಾರಿಗೆ ತೊಂದರೆ ಆಗ್ಯನೋ, ಆಯಾ ಲೋಕಸಭಾ ಅಭ್ಯರ್ಥಿಗಳು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡಿಗೂ ದೂರು ಕೊಟ್ಟಾರೆ. ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಸಂಪನ್ಮೂಲದ ವ್ಯವಸ್ಥೆ ಆಗಲಿಲ್ಲ, ಮತ್ತು ದೊಡ್ಡ 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 ಜವಾಬ್ದಾರಿ ಇದ್ದವರೇ ಪಕ್ಷ ವಿರೋಧಿ ಮಾಡ್ಯಾರ ಅನ್ನೋಂಥದ್ದು ಮೇಲಿನವ್ರ ಗಮನಕ್ಕೆ ಬಂದಿದೆ. ಮೇಲಿನವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಣಯ ಮಾಡ್ತಾರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿನೇ ಸೋಲಿಸೋದು ಇಲ್ಲ. ಒಬ್ಬರು ಅಲ್ಲಿ ನೋಡಿರಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಹರಿಹರ ವಿಧಾನಸಭಾ ಕ್ಷೇತ್ರ ಶಾಸಕರನ್ನೇ ಹೇಳ್ತಾರಂದರೆ ಇದು ಗಂಭೀರವಾದ ಆರೋಪ, ಇದೇನು ಸಾಮಾನ್ಯ ಅಲ್ಲ. ಅವ್ರು ಸಿಟ್ಟಿಂಗ್ ಎಮ್ ಎಲ್ ಎ ಅದಾರ. ಮತ್ತು ಇಷ್ಟೇ ಅಲ್ಲ, ಕೆಲವೊಂದು ಕಡೆ ಲೋಕಸಭಾ ಅಭ್ಯರ್ಥಿಗಳು ಎಲ್ಲಿ ಪರಾಜಿತ ಆಗ್ಯಾರ ಮತ್ತು ಎಲ್ಲಿ ಗೆದ್ದಾರ, ಅವರು ಕೆಲವೊಂದು ದೂರುಗಳದಾವ. ಸೋಮಣ್ಣವ್ರದ್ದು ದೂರು ಇದೆ. ಸೋಮಣ್ಣವ್ರ ವಿರುದ್ಧನು ಕೋಟ್ಯಾಂತರ ರೂಪಾಯಿ ಸೋಲಿಸ್ಬೇಕಂತೇಳಿ ಬಿ ಜೆ ಪಿ ಮೂಲದಿಂದ ಹಣ ಹೋಗಿದೆ ಅಂತ ಅವರು ಆಪಾದನೆ ಮಾಡಿದ್ದಾರೆ. ಉಮೇಶ್ ಜಾಧವ್ ಅವ್ರದ್ದು ಇದೇ ರೀತಿಯಾಗಿದೆ. ಅಲ್ಲಿ ಭಗವಂತ ಕೂಬಾರ್ದು ಇದೇ ರೀತಿಯಾಗಿದೆ. ಅಮೂಲಾಗ್ರವಾಗಿ ನಾವು ಜೊಲ್ಲೆ ಅವ್ರದ್ದು ನಾವು ಹೇಳೋದೇನೆಂದರೆ ಇದೊಂದು ಸತ್ಯ ಶೋಧನಾ ಸಮಿತಿ ಮಾಡಬೇಕು. ಏನು ಕೇಂದ್ರದ ಯಾವುದೇ ಪರವಾಗಿರುವಂಥವ್ರಲ್ಲ, ಪಕ್ಷದ ಮುಂದಿನ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದ ಹೊತ್ತವರು ಹಿಂಗೆ ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಸುಮಾರು 350-400 ಬರ್ತಾವಂತೇಳಿ. ಇಂಥ ಭಾಳ ಕಡೆ ಗದ್ದಲ ಆಗಿದೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಕೆಲವೊಂದು ಲೋಕಸಭಾ ಸದಸ್ಯರು ಭಾಳ ತಮ್ಮ ಜನಪ್ರಿಯತೆಯನ್ನು ಕುಗ್ಗಿಸಿಕೊಂಡಿದ್ದರು. ಕೆಲಸ ಮಾಡಿರಲಿಲ್ಲ, ಲೋಕಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿರಲಿಲ್ಲ, ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ, ಅಲ್ಲಿ ಶಾಸಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ. ಇವು ಕಾಣದವು. ಆ ಕಾರಣದಿಂದಲೂ ಲೋಕಸಭೆಯಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಪರಾಜಿತ ಆಗ್ಯಾರ. ಆದರೆ ಇದರಲ್ಲೇ ನರೇಂದ್ರ ಮೋದಿಯವ್ರದ್ದಾಗಲಿ ಪಕ್ಷದ ಏನೂ ತಪ್ಪಿಲ್ಲ. ಮತ್ತು ಈ ಪಕ್ಷದಲ್ಲಿ ಇದ್ದವರು ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತು ಆ ಲೋಕಸಭಾ ಅಭ್ಯರ್ಥಿಗಳು ಸಾಕಷ್ಟು ವಿರೋಧ ಇದ್ದಾಗೂ ಅವರು ಬಿಟ್ಕೊಟ್ಟು ಬಿಡಬೇಕಾಗಿತ್ತು ಪಕ್ಷದ ದೃಷ್ಟಿಯಿಂದ. ಈಗ ನಾವು ಏನೇ ಇರಲಿ, ಜಗಳಾಡಲಿ ಏನೇ ಇರಲಿ, ನಾವು ಬಿಜಾಪುರ ಲೋಕಸಭಾದಾಗ ಏನು ನಾವೇನು ಜಗಜೀವನ ಅವ್ರು ನಾವು ಜಗಳಾಡಲಿಲ್ಲ, ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡಿದ್ವಿ. ಹಂಗೆ ದೇಶದ ವಿಚಾರ ಬಂದಾಗ, ಪಕ್ಷದ ವಿಚಾರ ಬಂದಾಗ ನಾವು ಪ್ರತಿಯೊಬ್ಬರು ಯಾಕಂದರೆ ಇದು ಪಾಪ 10-20 ವರ್ಷಗಟ್ಟಲೆ ಕಾರ್ಯಕರ್ತರು ದುಡಿದೊಂದು ಪಕ್ಷ ಕಟ್ಟಿರ್ತಾರೆ, ಅವರಿಗೆ ದೊಡ್ಡ ನೋವಾಗ್ತದೆ. ಯಾಕಂದರೆ ಒಂದು ಲೋಕಸಭಾ ಸದಸ್ಯರು ಕಳ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಮೋದಿಯವ್ರನ್ನ ಕಳ್ಕೊಂಡಷ್ಟು ನೋವು ಎಲ್ಲ ಕಾರ್ಯಕರ್ತರಿಗಿದೆ. ಇದನ್ನು ಮುಂದಿನ ದಿವಸಗಳಲ್ಲಿ ಇದು ರಿಪೇರಿ ಮಾಡಬೇಕು. ಇಂಥ ವಿಚಾರಗಳೇ ನೀವು ಹೇಳಿದ್ರಿ, ಈ ಲೋಕಸಭಾ ಚುನಾವಣೆ ಮೂಲಕ ಭಾರಿ ಬದಲಾವಣೆ ಆಗುತ್ತೆ ಅಂದರೆ ಇದು ನಾಂದೇ ಆಗತ್ತಾ? ಈ ವಿಚಾರಗಳು ನಿಶ್ಚಿತವಾಗಿ ಆಗ್ತದೆ, ಆಗಬೇಕು. ಇದೊಂದು ಕ್ಲೀನ್ ಆಗಬೇಕು ಈ ವ್ಯವಸ್ಥೆ, ಇಲ್ಲಾಂದ್ರೆ ಏನು ಮಾಡೋದು? ಇಷ್ಟು ಪ್ರಧಾನಮಂತ್ರಿಗಳು ಕೇವಲ 6 ತಾಸು ವಿಶ್ರಾಂತಿ ಮಾಡಿ ಇಡೀ ಜೀವನವನ್ನೇ ದೇಶಕ್ಕೆ ಸಮರ್ಪಣೆ ಮಾಡ್ಯಾರ. ಮತ್ತು ನಾವೆಲ್ಲ ಹಿಂಗೆ ಮಾಡ್ಕೋತ ಹೋದ್ರೆ ದೇಶ ಇವತ್ತು ಪೂರ್ಣ ಬಹುಮತ ಇರಲಿಕ್ಕಂದ್ರೆ ಯಾವುದೇ ನಿರ್ಣಯ ತೊಗೊಳಿಕ್ಕೆ ಆಗೋದಿಲ್ಲ. ಹಿಂದೆ ಬಹುಮತ ಇತ್ತು, ಕಾಶ್ಮೀರ 370 ತೆಗೆದೀವಿ, ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವಿ, ಅನ್ನೋ ಎಷ್ಟೋ ಕಾನೂನುಗಳನ್ನು ಬದಲಾವಣೆ ಮಾಡಿದ್ವಿ, ಕಾರಣ ಮೆಜಾರಿಟಿ ಇತ್ತು. ಈಗ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳನ್ನು ನಾವು ವಿಶ್ವಾಸಕ್ಕೆ ತೊಗೊಂಡು ಹೋಗಬೇಕು, ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು. ಇದರಿಂದ ಏನಾಗ್ತದೆ, ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳು ಮೋದಿಯವರು ಏನು ತೊಗೋಬೇಕು ದೇಶದ ಬಗ್ಗೆ ಹಿತದೃಷ್ಟಿಯನ್ನು ಅಂತಕ್ಕೆ ಸ್ವಲ್ಪ ಬಹಳಷ್ಟು ಎಲ್ಲರದು ಒಪ್ಪಿಗೆ ತಗೊಂಡು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.